ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟಿದ ಬೆಲೆ ಏರಿಕೆ ಬಿಸಿ. ಹೂ ಹಣ್ಣುಗಳ ಬೆಲೆ ಭಾರಿ ಏರಿಕೆ, ಗಗನಕ್ಕೇರಿದೆ ಹೂ ಹಣ್ಣುಗಳ ಬೆಲೆ. ದರ ಕೇಳಿದ್ರೆ ಖರೀದಿ ಮಾಡೋಕೆ ಜನ ಶಾಕ್ ಆಗ್ತಿದ್ದಾರೆ. ಹೂ ಹಣ್ಣು ಹೂವಿನ ದರ ಕೂಡ ದುಪ್ಪಟ್ಟಾಗಿರುವಂಥದ್ದು, ಸಾಮಾನ್ಯ ದಿನಕ್ಕಿಂತ ಡಬಲ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆಯನ್ನು ಕಾಣ್ತಿರುವಂಥದ್ದು. ಅಂದರೆ ನಾಳೆ ಹಬ್ಬ ಇದೆ, ಹಾಗಾಗಿ ಕೆ ಆರ್ ಮಾರ್ಕೆಟ್ ಸುತ್ತಮುತ್ತ ಕಾಲಿಡೋದಕ್ಕೆ ಜಾಗವೇ ಇಲ್ಲ. ಲಕ್ಷಾನುಗಟ್ಟಲೆ ಜನ ಕೆ ಆರ್ ಮಾರ್ಕೆಟ್ನತ್ತ ಮುಖ ಮಾಡ್ತಿದ್ದಾರೆ. ಇನ್ನು ಹೂವಿನ ಬೆಲೆ ಎಷ್ಟಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಮಲ್ಲಿಗೆಗೆ 1600, ಸೇವಂತಿಗೆ 80-300, ಗುಲಾಬಿ 200-250, ಚೆಂಡು ಹೂವು 300, ಜೊತೆಗೆ ಕನಕಾಂಬರ 2000 ರೂಪಾಯಿ, ಬಾಳೆಕಂದು 150 ರೂಪಾಯಿ, ಸೇವಂತಿಗೆ ಮಾರಿಗೆ 200 ರೂಪಾಯಿ, ಇನ್ನು ಮಲ್ಲಿಗೆ ಹಾರಕ್ಕೆ 1500-2000 ತನಕ ಕೂಡ ಹೋಗಿದೆ. ಇದರಲ್ಲಿ ಕನಕಾಂಬರ ಮತ್ತು ಮಲ್ಲಿಗೆಗೆ ಸಖತ್ ಡಿಮ್ಯಾಂಡ್ ಇದೆ. ಇನ್ನು ಹಣ್ಣುಗಳ ಬೆಲೆ ಕೂಡ ನೋಡೋದಾದರೆ, ಮಿಕ್ಸ್ ಹಣ್ಣನ್ನು ತಗೊಂಡ್ರೆ 450 ರೂಪಾಯಿ, ಸೇಬು 300, ದಾಳಿಂಬೆ 250, ಅನಾನಸ್ 200 ರೂಪಾಯಿಗಳ ಬೆಲೆ ಏರಿಕೆಯಾಗಿದೆ. ಏನೇ ಆಗಲಿ, ಎಷ್ಟೇ ದುಡ್ಡು ಖರ್ಚಾಗಲಿ ಅಥವಾ ಎಷ್ಟೇ ಬೆಲೆ ಏರಿಕೆ ಆಗಲಿ, ನಾರಿ ಮಣಿಯರು ಮಾತ್ರ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿ ಶಾಪಿಂಗ್ ಮಾಡ್ತಿದ್ದಾರೆ, ಜೊತೆಗೆ ಯಾವುದೇ ಬೆಲೆ ಏರಿಕೆಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.